ಆತ್ಮನಿಂದ ಬಂದದ್ದು, ಪರಮಾತ್ಮನಿಂದ ಆತ್ಮನಿಂದ ಬಂದದ್ದು. ಇದೆಲ್ಲ ಯಾಕಪ್ಪ ಅದು ಹೋಗ್ತಾ ಇರ್ತದೆ, ಯಾವಾಗ ಒಂದು ಕಡೆ ಹೋಗಿ ಸೇರ್ತದೆ ಅದು ಪರಮಾತ್ಮನಿಗೆ ಅಂತ ಅವ್ರು ಹೇಳಿದರು. ನಿಜಗುಣ ಶಿವಯೋಗಿಗಳು ಹೇಳಿದ್ದಾರೆ, ಜೀವ ಅನ್ನೋದು ಕಲ್ಪಿದೆ, ಕಲ್ಪನೆ. ಅದು ಒಂದಲ್ಲ ಒಂದು ದಿವಸ ಪರಮಾತ್ಮನ ಸೇರ್ತದೆ, ಅದಕ್ಕೆ ಕಲ್ಪನೆಯಿಂದ ಎಚ್ಚರ ಆದಾಗ ಪರಮಾತ್ಮ ಸೇರ್ತದೆ ಅಂತ. ಜೀವ ಪರಮಾತ್ಮನ ಸೇರೋದು ನಿಜನೇ, ಆದರೆ ಯಾವಾಗ ಅಂತ ಪ್ರಶ್ನೆ. ಅದಕ್ಕೆ ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ, ಹಲವಾರು ಜನ್ಮಗಳಾಗ್ತವೆ, ಒಂದಲ್ಲ ಎರಡಲ್ಲ, ಹಾಂ ಶತಕೋಟಿ ಜನ್ಮಗಳು ಆಯಿತಾ, ಕೋಟಿ ಕೋಟಿ ಜನ್ಮಗಳು. ಯಾಕಂದರೆ ಆ ನಾನು ದೇಹ ನಾನು ಮನಸ್ಸು ಭ್ರಮೆ ಹೋಗೋದೇ ಇಲ್ಲ, ಅದು ಸುಲಭ ಅಲ್ಲ. ಯಾಕಂದರೆ ನೀವು ವ್ಯವಹಾರ ಮಾಡುವಾಗ ಎಲ್ಲರೂ ನಿಮ್ಮನ್ನು ದೇಹ ಟ್ರೀಟ್ ಮಾಡ್ತಾರೆ, ಅದನ್ನು ನೀವು ಹೊರಗೆ ಬರೋಕ್ಕಾಗಲ್ಲ ಆ ಕಲ್ಪನೆಯಿಂದ. ಆ ಆತ್ಮಜ್ಞಾನ ಅವ್ರಿಗೆ ಆತ್ಮಜ್ಞಾನ ಯಾಕೆ ಬೇಕು ಅಂತ ಪ್ರಶ್ನೆ. ಯಾಕಂದ್ರೆ ಹಾಗೆ ಪರಮಾತ್ಮನ ಹೋಗಿ ಸೇರ್ತಾರೆ ಅಂತ, ಸೇರ್ತಾರೆ ಬಟ್ ಅದು ಅನಂತ ಕೋಟಿ ಜನ್ಮಗಳಾಗ್ತವೆ. ಆ ಅನಂತ ಕೋಟಿ ಜನ್ಮ ದುಃಖ ಸುಖ ನೋವು ನಲಿವು ಅನುಭವಿಸ್ತಾರೆ, ಅದು ನಿಜವಾದ ಅಲ್ಲ ಕಲ್ಪನೆ, ಬಟ್ ಅವ್ರಿಗೆ ಕಲ್ಪನೆ ಅಂತ ಗೊತ್ತಾಗಲ್ಲ. ಈಗ ಹುದ ರಾತ್ರಿ ಕನಸು ಬೀಳುತ್ತೆ ನಿಮಗೆ, ಕನಸಲ್ಲಿ ಹುಲಿ ಓಡಿಸ್ಕೊಂಡು ಬರ್ತದೆ, ಹುಲಿ ಓಡಿಸ್ಕೊಂಡು ಎಷ್ಟು ಹೆದರಿಕೆ ಆಗುತ್ತೆ, ಓಡಿಸಿರ ಅದು ಕಲ್ಪನೆ ಹುಲಿ, ಅದು ನಿಮ್ಗೆ ಗೊತ್ತಾಗುತ್ತಾ? ಗೊತ್ತಾಗಲ್ಲ. ಕನಸು ಕಾಣ್ತಾರೆ ಅದು ಹುಲಿ ನಿಜನೇ. ಸೊ ಹಾಗಾಗ್ಬಿಟ್ಟು ಇದು ಕಲ್ಪನೆ ಅಂತ ಕಷ್ಟ ಸುಖ ಅಂತ ಹೇಳಿದರೆ ಅರ್ಥ ಆಗಲ್ಲ ಜನರಿಗೆ, ಅದು ಗೊತ್ತಾಡ್ತಾರೆ ಅವರು. ಆ ಕಲ್ಪನೆಯಿಂದ ಹೊರಗೆ ಬರಬೇಕಾದ್ರೆ ಭಾಳ ಕಷ್ಟ, ಭಾಳ ಮೆಚುರಿಟಿ ಬರಬೇಕು, ಅದಕ್ಕೆ ಅಧಿಕಾರ ಬರಬೇಕು, ಅದೊಂದು ಕೇಳಲಿಕ್ಕೆ ಒಂದು ಯೋಗ್ಯತೆ ಬೇಕು. ಈಗ ನಾನು ಇಷ್ಟು ಹೇಳ್ತೇನಲ್ಲ, ನಿಮ್ಮ ಇದರಲ್ಲಿ ಎಷ್ಟು ಜನರಿಗೆ, ನೀವು ಎಷ್ಟು ಬಂದವರು, ಎಷ್ಟು ಒಂದು 10-15 ಜನ ಬಂದಿದ್ದೀರ, ಆದರೆ ಇದನ್ನು ಕೇಳಲಿಕ್ಕೆ ಇದು ನಿಮಗೆ ಇಷ್ಟ ಆದವರು ಬೇಕಾದ ಜನ ಅವ್ರ ಜೀವನ ಅವ್ರು ನಡ್ಕೊಳ್ಳೋದು, ಇದು ಹೇಳಿದ್ರು ಕರೆದ್ರು ಬರಲ್ಲ ಅವರು. ಈ ವಿಷಯ ಆನ್ಸರ್ಸ್ ಆನ್ಸರ್ ಇಟ್ಸ್ ಆರ್ ರೆಲೆವೆಂಟ್ ರಿಲೇಟೆಡ್ ಓಕೆ ನೋ ನೋ ವಾಟ್ ಈಸ್ ಸೇಯಿಂಗ್ ಪುಟ್ರಾಜು, ಎನಿವೇ ಜೀವ ಹ್ಯಾಸ್ ಕಮ್ ಫ್ರಮ್ ಆತ್ಮ, ಜೀವ ಹ್ಯಾಸ್ ಕಮ್ ಫ್ರಮ್ ಆತ್ಮ. ಎನಿವೇ ಇಟ್ ವಿಲ್ ಎಂಜಾಯ್ ಇಟ್ ಲೈಕ್ ಇಟ್ಸ್ ಎನಿವೇ ಡ್ರಾಮಾ, ಇಟ್ ಲೆಟ್ ದ ಡ್ರಾಮಾ ಗೋ ಆನ್, ಆಫ್ಟರ್ ಸಮ್ ಟೈಮ್ ಇಟ್ ಗೋ ಇನ್ ಪರಮಾತ್ಮ, ಇಟ್ಸ್ ಸ್ಟಾರ್ಟೆಡ್ ಫ್ರಮ್ ದೇರ್ ಇಟ್ ವಿಲ್ ಗೋ ಬ್ಯಾಕ್ ಬೈ ಡಿಫಾಲ್ಟ್, ಇಟ್ ಇಸ್ ಟ್ರೂ, ಬಟ್ ದ ಡಿಫಾಲ್ಟ್ ಈಸ್ ಓನ್ಲಿ ಎ ಬಿಲಿಯನ್ ಕಪಲ್ ಆಫ್ ಬಿಲಿಯನ್ ಇಯರ್ಸ್, ಕೆಲವು ಕೋಟಿ ವರ್ಷಗಳು ಓಕೆ. ಅದೇ ಜೀವ ಪರಮಾತ್ಮ ಹೋಗಿಸಲಿ ಕೋಟಿಗಳು ವರ್ಷ ಆಗ್ತದೆ. ಯಾಕಂದರೆ ಈ ಟೈಮ್ ಅನ್ನೋದು ಕಾಲ ಅನ್ನೋದು ಕೂಡ ಕಲ್ಪನೆ, ದ ಟೈಮ್ ಇಸ್ ಆಲ್ಸೋ ಇಮ್ಯಾಜಿನರಿ, ಇಟ್ಸ್ ನಾಟ್ ರಿಯಲ್, ಟೈಮ್ ಇಸ್ ಆಲ್ಸೋ ಇಮ್ಯಾಜಿನರಿ, ಬಟ್ ದಿಸ್ ಇಸ್ ಇಮ್ಯಾಜಿನರಿ ವರ್ಲ್ಡ್, ದಿಸ್ ನಾಟ್ ರಿಯಲ್, ಇದು ಕಲ್ಪನೆ, ಕಲ್ಪನೆಗೆ ಲೋಕ. ಬಟ್ ವೆನ್ ಇಟ್ಸ್ ಲೈಕ್ ಎ ಡ್ರೀಮ್, ಇನ್ ಡ್ರೀಮ್ ಇಫ್ ದ ಟೈಗರ್ ಕಮ್ಸ್ ಅಂಡ್ ಸ್ಟಾರ್ಟ್ಸ್ ಯು ಸ್ಟಾರ್ಟ್ ರನ್ನಿಂಗ್, ಯು ನೋ ಇಟ್ಸ್ ಅಪಿಯರ್ಸ್ ಟು ಬಿ ರಿಯಲ್. ಕನಸಲ್ಲಿ ಹುಲಿ ಬಂತು, ಆ ಹುಲಿ ನೋಡಿ ಓಡ್ತೀರಿ ನೀವು, ಹೆದರಿ, ಇದು ಕನಸಿನ ಹುಲಿ ಅಂತ ಗೊತ್ತಾಗುತ್ತೆ ನಿಮಗೆ, ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್ ಇಟ್ಸ್ ಡ್ರೀಮ್ ಟೈಗರ್, ನೋ ಓಕೆ, ಯು ಟ್ರ ರನ್ ಆ್ಯಂಡ್ ಯು ಫಿಯರ್ ಇಲ್ ರೈಸ್, ಆ್ಯಂಡ್ ಇಫ್ ಟೈಗರ್ ಕಮ್ಸ್ ಆ್ಯಂಡ್ ನಿಮ್ಮ ಕಾಲು ಇಟ್ ಬೈಟ್ಸ್ ಯುವರ್ ಲೆಗ್, ಕಾಲು ನೋವು ಶುರು ಆಗುತ್ತೆ, ಕಲ್ಪನೆಗೆ ನೋವು ಅಂತ ಗೊತ್ತಲ್ಲ, ರಿಯಲ್ ನೋವು ಆಗುತ್ತದು ಓಕೆ, ಎದ್ದ ಮೇಲೆ ಗೊತ್ತಾಗುತ್ತೆ, ಬಟ್ ಹೇಳಬೇಕಲ್ಲ. ಸೊ ಏನಾಗುತ್ತೆ, ದಟ್ಸ್ ಹೌ ದಿಸ್ ಲೈಫ್, ದಿಸ್ ಡ್ರೀಮ್ ಲೈಫ್ ಇಟ್ಸ್ ಕಾಲ್ಡ್ ಮಾಯಾ, ಇಟ್ ವಿಲ್ ಗೋ ಆನ್ ಫಾರ್ ಬಿಲಿಯನ್ಸ್ ಆಫ್ ಇಯರ್ಸ್. ಅರ್ಜೆಂಟಾಗಿ ಸೊ ಅದಕ್ಕೆ ಹೇಳ್ತಾರೆ, ದಟ್ಸ್ ವಾಟ್ ದೇ ಸೇ ಟು ಗೆಟ್ ಟು ಜ್ಞಾನ ಲೆವೆಲ್ ಇಟ್ ಟೇಕ್ಸ್ ಬಿಲಿಯನ್ಸ್ ಆಫ್ ಲೈಫ್ ಟೈಮ್ಸ್, ಬಹುನಾಮ್ ಜನ್ಮನಾಮ್ ಅಂತೆ, ನಾಟ್ ಒನ್, ಇಟ್ಸ್ ಆಲ್ ನಾಟ್ ಇನ್ 100,000 ಇಯರ್ಸ್, ಇಟ್ಸ್ ಮಿಲಿಯನ್ಸ್ ಆಫ್ ಲೈಫ್ ಟೈಮ್ಸ್, ಮಿಲಿಯನ್ಸ್ ಆಫ್ ಇಯರ್ಸ್. ಹಲೋ